ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನಿಮ್ಮೆಲ್ಲರಿಗೂ ಹೀರೆಕಾಯಿ ಎಂಥ ಅದ್ಭುತವಾದ ಒಂದು ತರಕಾರಿ ಅಲ್ವಾ ಹೀರೆಕಾಯಲ್ಲಿ ತುಂಬಾ ಫೈಬರ್ ಅಂಶ ಇರುತ್ತೆ ಹೀರೆಕಾಯಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡ್ಬೋದು ಸ್ನೇಹಿತರೆ ಯಾವುದೇ ಒಂದು ಪದಾರ್ಥ ಹೀರೆಕಾಯಲ್ಲಿ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ರುಚಿ ಅದ್ಭುತವಾಗಿರುತ್ತೆ ಅಂಥದ್ದೇ ಒಂದು ಸೂಪರ್ ಆಗಿರೋ ಹೀರೆಕಾಯಿ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕಂತೂ ಸಕ್ಕದಾಗಿರುತ್ತೆ ಸೊ ನೋಡ್ಕೊಂಡುಬೇಡೋಣ ಏನು ರೆಸಿಪಿ ಇದು ಏನು ಹಾಕಿ ಮಾಡಿರೋದು ಅಂತ ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ಬೇಗ ತಲುಪುತ್ತೆ ಇದು ಉಡುಪಿ ಶೈಲಿಯಲ್ಲಿ ನಾನು ಮಾಡ್ತಾ ಇರೋ ಹೀರೆಕಾಯಿ ಚಟ್ನಿ ಸ್ನೇಹಿತರೆ ಹುಳಿ ಮತ್ತು ಸಾರು ಊಟ ಮಾಡೋಕ್ಕೆ ಮುಂಚೆ ಈ ಥರ ಒಂದು ಚಟ್ನಿ ಇದ್ದರೆ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸು ಫೈಬರ್ ಇರೋ ಅಂತ ಹೀರೆಕಾಯಿಯಲ್ಲಿ ಅದ್ಭುತವಾದ ರುಚಿ ಉಳ್ಳ ಈ ಚಟ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬ ನಾ ಹೇಳ್ದಂಗೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಈ ಚಟ್ನಿ ಕಲ್ಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಖಂಡಿತ ಬೇರೆ ಏನೂ ತಿನ್ನಲ್ಲ ಮನೆಯವರೆಲ್ಲ ಈ ಚಟ್ನಿನ ಬೇಗ ಖಾಲಿ ಮಾಡ್ತಾರೆ ಅಂತ ಹೇಳ್ತಾರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಇದನ್ನು ಮಾಡೋದಕ್ಕೆ ನಾನು ಒಂದೂವರೆ ಹೀರೆಕಾಯಿನ ಉಪಯೋಗಿಸಿದ್ದೀನಿ ಸ್ನೇಹಿತರೆ ಎಳೆ ಹೀರೆಕಾಯಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಹೀರೆಕಾಯಿ ಸಿಪ್ಪೆನೆಲ್ಲ ತೆಗೆದು ಸಣ್ಣ ಹೆಚ್ ಹೋಳನ್ನಾಗಿ ಹೆಚ್ಕೊಂಡಿದ್ದೀನಿ ಅನ್ನಕ್ಕೆ ಚಟ್ನಿಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸರಿ ಒಂದ ಅಂಥ ಚಟ್ನಿ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಮಾಡಿರೋ ಅಂಥ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಳ ನಾನು ಹೇಳ್ದಂಗೆ ಹೀರೆಕಾಯಿನ ನಾನು ಸಿಪ್ಪೆ ಸಮೇತನೇ ಮಾಡ್ಕೊಳ್ತೀನಿ ಯಾಕಂದರೆ ತುಂಬಾ ಫೈಬರ್ ಅಂಶ ಇರೋವಂಥ ಈ ಹೀರೆಕಾಯಿ ಸಿಪ್ಪೆನೆಲ್ಲ ತೆಗೆದು ಮಾಡಿದ್ರೆ ಅಷ್ಟೊಂದು ಫೈಬರ್ ಅಂಶ ಎಲ್ಲ ಕಳೆದೋಗುತ್ತೆ ಮೊದಲಿಗೆ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಈಗ ಬೇಯಿಸ್ಕೊಂಡ್ಬಿಡ್ತೀನಿ ಈಗ ಬೇಯಕ್ಕೆ ಇದ್ದೀನಿ ಬೇಗನೆ ಬೆಂದೋಗುತ್ತೆ ಈ ಹೀರೇಕಾಯಿ ಒಂದು ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಸ್ನೇಹಿತರೆ ಇದು ಬೇಯೋಷ್ಟರಲ್ಲಿ ನಾನು ಒಂದು ಪ್ಯಾನ್ಗೆ ಕೆಂಪು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಒಂದೂವರೆ ಟೀ ಚಮಚ ಉದ್ದಿನಬೇಳೆನ ಒಂಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಇದ್ದೀನಿ ಇದನ್ನು ನೀವು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರೋದ್ರಿಂದ ಲೋ ಫ್ಲೇಮ್ನಲ್ಲಿ ನೀವು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇದು ಕೂಲ್ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಬೆಂದಿರೋ ಅಂತ ಹೀರೆಕಾಯಿನ ಕೂಡ ಸೇರಿಸ್ಕೊಳ್ತೀನಿ ನೋಡಿ ನೀರಿನ ಅಂಶ ಎಲ್ಲ ತೆಗ್ದಿಡಿ ಸ್ನೇಹಿತರೆ ಇಲ್ಲಾಂದ್ರೆ ಚಟ್ನಿ ನೀರು ನೀರು ನೀರಿನಂಶ ನೀರಿನ ಅಂಶ ಎಲ್ಲ ತೆಗೆದು ಬರೀ ಬೆಂದಿರೋ ಹೀರೆಕಾಯಿನ ಇದ್ದೀನಿ ಇದ್ರ ಜೊತೆಗೆ ನಾನು ಒನ್ ಕಪ್ ಕಾಯಿ ತುರಿ ಫ್ರೆಶ್ ಕಾಯಿ ತುರಿನ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ಇಷ್ಟು ಹಾಕ್ಕೊಂಡು ನಾವು ಇದನ್ನು ಗಟ್ಟಿಗೆ ರುಬ್ಕೊಳ್ಳೋಣ ನೀರು ಹಾಕ್ತೇನೆ ರುಬ್ಬಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಸಾಕು ಆಮೇಲೆ ನೋಡಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಬೋದು ಬೇಡ ಸ್ನೇಹಿತರೆ ತರತರಿಯಾಗಿ ಇರಲಿ ಆಗಲೇ ಚೆನ್ನಾಗಿರೋದು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು ಬೋಲ್ಗೆ ಈಗ ಎಣ್ಣೆ ಸಾಸಿವೆ ಇಂಗು ಕರಿಬೇವಿನ ಒಗ್ಗರಣೆ ಹಾಕ್ಕೊಳ್ತೀನಿ ಅಷ್ಟೇ ನೋಡಿ ಅದ್ಭುತವಾದ ಹೀರೆಕಾಯಿ ಚಟ್ನಿ ರೆಸಿಪಿ ರೆಡಿ ಆಗೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರಂತೂ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ ಇದು ನಾನು ಹೇಳ್ದಂಗೆ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಅನ್ನಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಚೂರು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾಯಿದ್ರೆ ಇದ್ರೆ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ಹುಳಿ ಅಥವಾ ಸಾರು ಮುಂಚೆ ಈ ಥರ ಚಟ್ನಿ ಕಲ್ಸ್ಕೊಂಡು ತಿಂದರೆ ಊಟ ಟೈಮ್ಗೆ ಚೆನ್ನಾಗಿರುತ್ತೆ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಡ್ತೀನಿ ನಿಮ್ಮನೇಲೆ ಹಿರೇಕಾಯಿ ಇದ್ರಾಗ ಇದು ಈ ಥರ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಎಲ್ಲರ ಜೊತೆ ಶೇರ್ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ ಹೀಗೆ ನನ್ನ ಚಾನೆಲ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನು ತಲುಪತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಬ ಬಾಯ್